ಪಿಸಿ ಮೋಹನ್ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಅಂತಂದ್ರೆ ನಾಲ್ಕನೇ ಬಾರಿ ಈ ಬಾರಿ ಅಲ್ಲ ಅಲ್ಲ ಮೂರು ಬಾರಿ ಪಿಸಿ ಮೋಹನ್ ಹೇಳ್ತಾರೆ ಇವತ್ತು ಗೆದ್ರೆ ನಾಲ್ಕನೇ ಬಾರಿ ಅಲ್ಲ ಮೂರು ಬಾರಿ ಗೆಲ್ಸಿದ್ದಾರೆ ಆಲ್ರೆಡಿ ಅಂತಂದ್ರೆ ಅಲ್ಲಿ ಅಲ್ಲಿನ ಒಂದು ಜನರ ಲೋಕಲ್ ಜನರ ವಿಶ್ವಾಸವನ್ನು ಅವರು ಗೆದ್ದಿರ್ತಾರೆ ಆ ಜನರ ವಿಶ್ವಾಸ ನೀವು ನೀವು ಬೇಕಾದ್ರೆ ಕಾಂಗ್ರೆಸ್ ಬಗ್ಗೆ ಈ ಮಾತೇಳಿ ಕಾಂಗ್ರೆಸ್ ಇವತ್ತಿನ ಸನ್ನಿವೇಶ ಅವತ್ತು ಕತೆ ನಿಲ್ಸರು ಗೆಲ್ಸರು ಅನ್ನೋ ಮಾತಿತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ಗೆಲ್ತಿದ್ರೆ ಕಾಂಗ್ರೆಸ್ ಪಕ್ಷ ಒಂದು ಭಾಗ ಆದ್ರೆ ವ್ಯಕ್ತಿಗತವಾಗಿ ಅವ್ರ ವರ್ಚಸ್ಸು ಬಲನ ಗೆಲ್ತಿದ್ದಾರೆ ಬಟ್ ಬಿಜೆಪಿ ವೈಯಕ್ತಿಕ ವರ್ಚಸ್ಸಿಂದ ಈ ನಗರ ಭಾಗದಲ್ಲಿ ಕ್ಯಾಂಡಿಡೇಟ್ಗಳು ಗೆದ್ದವರು ಅನ್ನೋದಿಲ್ಲ ಸುಳ್ಳು ಬಿಜೆಪಿ ಕ್ಯಾಂಡಿಡೇಟ್ಗಳು ಬಿಜೆಪಿ ಮತ್ತೆ ಹಿಂದುತ್ವ ಮತ್ತೆ ಮೋದಿ ಫೇಸ್ ಅಲ್ಲಿ ಗೆಲ್ತಾ ಇರೋದು ಅದರಲ್ಲೂ ಬೆಂಗಳೂರಿನ ಬಹುತೇಕ ಮೇಡಮ್ ಶೋಭಾ ಕರಂದ್ಲಾಜೆ ಅಲ್ಲ ನೀವು ಬೆಂಗಳೂರಿನ ಶೋಭಾ ಕರಂದ್ಲಾಜೆ ಅವರಲ್ಲ ಮೇಡಮ್ ಮೀರಾ ರಾಘವೇಂದ್ರ ನಿಂತ್ಕೊಂಡ್ರೆ ಮೀರಾ ರಾಘವೇಂದ್ರ ನಿಂತ್ಕೊಂಡ್ರು ಕೂಡ ಬಿಕಾಸ್ ಆಫ್ ನಿಮ್ ಪಕ್ಷಕ್ಕೆ ಸ್ಟ್ರೆಂತ್ ಇದೆ ನಿಮ್ ಪಕ್ಷಕ್ಕೆ ಕಾರ್ಯಕರ್ತರ ಶಕ್ತಿ ಕಾಸಿಲ್ಲದೆ ಕೆಲಸ ಮಾಡೋ ಕಾರ್ಯಕರ್ತರವ್ರು ನಿಮ್ ಪಾರ್ಟಿಗೆ ನೀವು ಶೋಭಕ್ಕಾದ್ರೂ ಓಕೆ ಮತ್ತು ಈಗ ರಾಜಕೀಯ ಅಂದ್ರೆ ಏನಿದೆ ಅದನ್ನ ಬಳಸ್ಕೊಂಡು ಹೋಗುವಂತದ್ದೇ ರಾಜಕೀಯ ಅಲ್ವಾ ಮತ್ತೆ ಆದ್ರೂ ಬಹಳ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ನಾನು ನಿಮ್ಮನ್ನ ಬಹಳ ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ ನೀವೆಲ್ಲವನ್ನೂ ಕೂಡ ಫೇಸ್ ಮಾಡಿ ಜೀವಕ್ಕೆ ತೊಂದರೆ ಅಪಾಯವನ್ನು ತಂದುಕೊಳ್ಳುವಂತ ಸನ್ನಿವೇಶವನ್ನು ಎದುರಾಕೊಂಡು ನೀವು ನಿಮ್ಮ ಪಾರ್ಟಿಗೋಸ್ಕರ ಹಿಂದುತ್ತು ಇವೆಲ್ಲಕ್ಕೂ ಹೋರಾಟ ಮಾಡಿದಂಥವ್ರು ನೀವು ನನ್ನ ಗೊತ್ತು ವಿಷಯ ಆದರೆ ಅತಿ ನಿಯತ್ತಿನ ಕಾರ್ಯಕರ್ತರು ಕರಾವಳಿ ಭಾಗದ ಬಿಜೆಪಿ ಕಾರ್ಯಕರ್ತರು ಹಿಂದುತ್ವಕ್ಕೆ ಏನಾರ ಬುನಾದಿ ಹಾಕೊಂಡು ಬಿಜೆಪಿಗೆ ಏನಾರ ಬಲ ತುಂಬಿರೋದು ಕರಾವಳಿ ಭಾಗದ ಕಾರ್ಯಕರ್ತರು ಆ ಕರಾವಳಿ ಭಾಗದ ಕಾರ್ಯಕರ್ತರೇ ಗೋ ಬ್ಯಾಕ್ ಅಕ್ಕ ಅಂತ ಕಳ್ಸಿದ್ರು ಇಲ್ಲಿಗೆ ಶೋಭಕ್ನನ್ನ ನಾನು ಹೇಳ್ತಾ ಇರೋದು ಶೋಭಕ್ಕ ಅನ್ನೋ ಜಾಗಕ್ಕೆ ಸುಮಕ್ಕನೋ ಶೀಲಕ್ಕನೋ ಮೀರಕ್ಕನೋ ಇವ್ರಗಳೇ ಇರಬೇಕಾಗಿತ್ತು ಯಾಕೆ ಶೋಭಕ್ಕನ್ನೇ ತಗೊಬಂದ್ರಿ ಅಂತ ಅಷ್ಟೇ ಪ್ರಶ್ನೆ ಅದನ್ನ ಕಾರ್ಯಕರ್ತರ ಒಳಾಂತರಳದ ಪ್ರಶ್ನೆ ಕೂಡ ಇತ್ತು ನೀವು ಅದು ಯಾರೋ ಕೆಲವರು ಮಾಡೋರೇ ಬೇರೆ ಪಾರ್ಟಿ ಇಲ್ಲದೆ ಅಂತ ತಳ್ಳಾಕ್ಬೋದು ಸಾಗಾಕ್ಬೋದು ಅನ್ನೋ ಸೆಕೆಂಡ್ರಿ ಬಟ್ ಆ ಥರ ಚರ್ಚೆಗಳಿದೆ ಮೇಡಮ್ ಚರ್ಚೆಗಳು ಆಗು ಹೋಗುಗಳು ನಡೆಯುತ್ತೆ ಬಟ್ ಸೀಟ್ ಅನೌನ್ಸ್ ಮಾಡಬೇಕಾದ್ರೆ ಅವರದೇ ಒಂದು ಮಾನದಂಡಗಳನ್ನು ಇಟ್ಕೊಂಡೇ ಸೀಟ್ ಅನೌನ್ಸ್ ಬ್ಯಾಲೆನ್ಸ್ ಮಾಡಿ ಮಾಡುವಂತದ್ದು ಎಲ್ಲ ರಾಜಕೀಯ ಪಕ್ಷಗಳು ಅದನ್ನೇ ಮಾಡುವಂತದ್ದು ಪರವಿರೋದ ಎಲ್ಲ ಪಕ್ಷಗಳಲ್ಲೂ ಇದ್ದೇ ಇರುತ್ತೆ ವೈಯಕ್ತಿಕವಾಗಿ ನಮ್ದು ವೈಯಕ್ತಿಕವಾಗಿ ಹೇಳ್ಕೊಳ್ಬೇಕಾದ್ರೆ ನಮ್ದೇ ಒಂದು ಅವಲೋಕನಗಳಿರುತ್ತೆ ಅನಾಲಿಸಿಸ್ ಇರುತ್ತೆ ಈಗ ನಂದೇ ಒಂದು ಅನಾಲಿಸಿಸ್ ಆದ್ರೆ ಅದ್ರ ಪ್ರಕಾರ ಪಕ್ಷ ನನ್ನ ಒಂದು ಇದನ್ನ ಇಟ್ಕೊಂಡು ಟಿಕೆಟ್ ಅನೌನ್ಸ್ ಮಾಡ್ಲಿಕ್ಕೆ ಆಗತ್ತಾ ಆಗಲ್ಲ ಎಲ್ಲ ಕೂತು ಒಂದು ಬ್ಯಾಲೆನ್ಸಿಂಗ್ ಆಗಿ ಹೋಗುವಂತದ್ದು ಯಾವ ರೀತಿ ಅಂತಿಮವಾಗಿ ಗೆಲ್ಲುವುದೇ ಒಂದು ಮುಖ್ಯವಾದ ಗುರಿ ಇರುತ್ತೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸ್ಕೊಂಡು ಹೋಗಿ ಒಂದು ಹೊಂದಾಣಿಕೆಯಲ್ಲಿ ಅಂತಿಮವಾಗಿ ನಾವು ಚುನಾವಣೆಯನ್ನ ಎದುರಿಸಿದ್ದೀವಿ ಇದೆ ಕೆಲವು ಕಡೆ ಎಲ್ಲ ಆಗಿದೆ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಅವನ್ನ ಸರಿದೂಗಿಸ್ಲಿಕ್ಕೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಸಮಾಧಾನ ಪಡಿಸುವಂತ ಪ್ರಯತ್ನಗಳಾಗಿದೆ.